thank you ಏನು ಐದು ಗ್ಯಾರಂಟಿಯನ್ನ ಘೋಷಿಸಿ ಜನರನ್ನ ನಂಬಿಸಿ ಅಧಿಕಾರಕ್ಕೆ ಬಂದಿತ್ತೋ ಅದೇ ಗ್ಯಾರಂಟಿಯನ್ನ ಈಗ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ರೂಲ್ಸ್ ಅನ್ನ ಮಾಡ್ತಾ ಇದೆ ಒಂದು ಮನೆಯಲ್ಲಿ ಎರಡು ಮೂರು ಆರ್ ಆರ್ ಮೀಟ್ರ್ ಇದ್ರೆ ಒಂದೇ ಆರ್ ಆರ್ ಗೆ ನಾವು ಕೊಡುವಂತದ್ದು ಅನ್ನುವಂತ ಅವರ ಮಾತು ಖಚಿತವಾಗಿದೆ ಬಹಳ ಮುಖ್ಯವಾದಂತ ಗೊಂದಲವನ್ನ ಸೃಜಿಸಿದ್ದು ಈ ಗ್ರಹ ಜ್ಯೋತಿ ಅಂತೂ ಅತ್ತೆ ಸೊಸೆಯಲ್ಲಿ ಜಗಳವನ್ನೇ ತಂದುಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಮನೆ ಮನೆಗೆ ಡಿಜಿಟಲ್ ಮೀಟ್ರನ್ನು ಅಳವಡಿಸ್ತೇವೆ ಫ್ರೀಯಾಗಿ ಅಳವಡಿಸ್ತಾರ ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಕಾಂಗ್ರೆಸ್ ಏನೋ ಐದು ಗ್ಯಾರಂಟಿಯನ್ನು ಘೋಷಿಸಿ ಜನರನ್ನು ನಂಬಿಸಿ ಅಧಿಕಾರಕ್ಕೆ ಬಂದಿತ್ತೋ ಅದೇ ಗ್ಯಾರಂಟಿಯನ್ನು ಈಗ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಒಂದು ರೂಲ್ಸನ್ನು ಮಾಡ್ತಾ ಇದೆ ಪ್ರತಿಪಕ್ಷದವರಿಂದ ಚೀಟಿಂಗ್ ಗೌರ್ಮೆಂಟ್ ಅಂತ ಉಗಿಸ್ಕೊಳ್ತಾ ಇದೆ ನೀವು ಯಾವ ಷರತ್ತನ್ನು ವಿಧಿಸಿರಲಿಲ್ಲ ಈಗ ಷರತ್ತನ್ನು ಯಾಕೆ ವಿಧಿಸ್ತೀರಿ ಅಂತ ಜನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಬಡವರಿಗೆ ಅಂತ್ಲೇ ಈ ಗ್ಯಾರಂಟಿಗಳನ್ನು ಮಾಡಿದ್ದೇವೆ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಕಾಂಗ್ರೆಸ್ ಏನು ಚುನಾವಣೆಯನ್ನು ಗೆದ್ದಿತ್ತೋ ಅದೇ ಘೋಷವಾಕ್ಯವನ್ನು ಇಟ್ಕೊಂಡು ಜನ ಕೇಳ್ತಾ ಇದ್ದಾರೆ ಈಗ ಯಾಕೆ ಷರತ್ತನ್ನು ವಿಧಿಸ್ತಾ ಇದ್ದೀರಿ ನನಗೂ ಫ್ರೀ ನಿನಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ದಯಾನಂದ್ಗೂ ಫ್ರೀ ಅಂತ ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರೇ ಅವತ್ತು ಸಭೆ ಸಮಾರಂಭಗಳಲ್ಲಿ ಹೇಳಿದಂಥ ಮಾತುಗಳು ಇವತ್ತು ವೈರಲ್ ಆಗ್ತಾ ಇದೆ ಅದನ್ನೇ ಜನ ಮುಂದಿಟ್ಟುಕೊಂಡು ನೀವು ನಮಗೆ ದಿನಕ್ಕೊಂದು ರೂಲ್ಸು ದಿನಕ್ಕೊಂದು ಗ್ಯಾರಂಟಿ ಪಡ್ಕೋಬೇಕಾದ್ರೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಗೊಂದಲ ಸೃಷ್ಟಿ ಇದ್ದೀರಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಇದ್ದಾರೆ ಅದು ಸತ್ಯಕ್ಕೆ ಹತ್ತಿರವಾಗಿಯೂ ಇದೆ ಯಾಕೆಂತಂದರೆ ಇವತ್ತೇ ಈ ಮಾತಾಡುವ ಒಂದು ಅರ್ಧ ಗಂಟೆಯ ಮೊದಲು ಸಿದ್ದರಾಮಯ್ಯನವರು ಹೇಳ್ತಾರೆ ಯಾವುದೇ ರೀತಿಯಲ್ಲೂ ಗೊಂದಲಕ್ಕೆ ಒಳಗಾಗಬೇಡಿ ಬಾಡಿಗೆದಾರರಿಗೂ ಕೊಡ್ತೇವೆ ಎಲ್ಲರಿಗೂ ಇನ್ನೂರು ಯೂನಿಟನ್ನು ಕೊಡ್ತೇವೆ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಯಾಕೆ ಈ ಮಾತು ಬಂತು ಅಂತಂದರೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಹಾಹಾಕಾರ ಉತ್ಪನ್ನ ಆಗಿದೆ ಬಾಡಿಗೆದಾರರಿಗೆ ವಿದ್ಯುತ್ ಇನ್ನೂರು ಯೂನಿಟ್ ಫ್ರೀ ಇಲ್ಲ ಕೇವಲ ಬಾಡಿಗೆ ಕೊಡುವ ಮಾಲೀಕನಿಗೆ ಮಾತ್ರ ಕೊಡ್ತೇವೆ ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿ ಇತ್ತು ಆನಂತರ ಬಾಡಿಗೆದಾರರಿಗೂ ಕೊಡ್ತೇವೆ ಏನೂ ಸಮಸ್ಯೆ ಇಲ್ಲ ಅನ್ನುವಂಥ ಮಾತು ಬಂತು ಈಗ ಮುಖ್ಯಮಂತ್ರಿಗಳು ಅದನ್ನು ಉಚ್ಚರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದೇ ಗೊಂದಲ ಬೇಡ ಗೊಂದಲಕ್ಕೆ ಪರಿಹಾರವನ್ನು ಸದ್ಯದಲ್ಲೇ ಕಂಡುಹಿಡಿತೇವೆ ಮಾತು ತಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಂಧನ ಸಚಿವ ಹೇಳ್ತಾರೆ ಕೆ ಜೆ ಜಾರ್ಜ್ ಅವರು ಫ್ರೀ ಕರೆಂಟ್ ಕೊಡ್ತಿರೋದು ಒಂದೇ ಆರ್ ಆರ್ ಮೀಟ್ರಿಗೆ ಒಂದು ಮನೆಯಲ್ಲಿ ಮೂರು ನಾಲ್ಕು ಆರ್ ಆರ್ ಮೀಟ್ರ್ ಇದ್ದರೆ ಅವೆಲ್ಲವನ್ನು ಕ್ರೋಢೀಕರಿಸಿ ವಾರ್ಷಿಕವಾಗಿ ಎಷ್ಟು ಯೂನಿಟನ್ನು ಅವರು ಸರಾಸರಿ ಬಳಸ್ತಾ ಇದ್ದಾರೆ ಅಂತ ಲೆಕ್ಕ ಹಾಕಿ ನಿಮಗೆ ಇನ್ನೂರು ಯೂನಿಟನ್ನು ಫ್ರೀ ಕೊಡೋದ್ರ ಬಗ್ಗೆ ನಿರ್ಧಾರ ಮಾಡ್ತೇವೆ ಎರಡು ಮೂರು ಆರು ಆರು ಮೀಟ್ರ್ ಇದ್ದರೆ ಅವರು ರೆಗ್ಯುಲರ್ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗತ್ತೆ ಈ ರೀತಿಯ ಮಾತುಗಳನ್ನು ಮೂರು ಜನ ಆಡಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿಗಳ ಮಾತನ್ನು ನಂಬೇಕೋ ಡಿ ಕೆ ಶಿ ಅವರ ಮಾತನ್ನು ನಂಬೇಕೆ ಕೆ ಜೆ ಜಾರ್ಜ್ ಅವರ ಮಾತನ್ನು ನಂಬೇಕೆ ಕೆ ಜೆ ಜಾರ್ಜ್ ಅವರ ಇಂಧನ ಸಚಿವರಾಗಿದ್ದರಿಂದ ಅವರ ಮಾತು ಹೆಚ್ಚು ನಂಬಿಕೆಗೆ ಅರ್ಹ ಅಂತ ಭಾವಿಸಬೇಕು ಒಂದು ಮನೆಯಲ್ಲಿ ಎರಡು ಮೂರು ಆರ್ ಆರ್ ಮೀಟ್ರ್ ಇದ್ದರೆ ಒಂದೇ ಆರ್ ಆರ್ ಮೀಟ್ರಿಗೆ ನಾವು ಕೊಡುವಂಥದ್ದು ಅನ್ನುವಂಥ ಅವರ ಮಾತು ಖಚಿತವಾಗಿದೆ ಇನ್ನು ಬಾಡಿಗೆದಾರರಿಗೆ ಕೊಡ್ತೇವೆ ಕೊಡುವುದಿಲ್ಲ ಅನ್ನೋದರ ಬಗ್ಗೆ ಈಗ ಒಂದು ಕಡೆ ಹೇಳ್ತಾರೆ ಅರ್ಜಿದಾರರು ಎಸ್ಕಾಮ್ನ ಕಸ್ಟಮರ್ ಐ ಡಿಯನ್ನು ಆಧಾರ್ಗೆ ಜೋಡಿಸ್ಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಅವರು ಈ ಮಾಲೀಕನ ಬಾಡಿಗೆ ಮನೆ ಏನಿದೆ ಅವನ ಹೆಸರಿನಲ್ಲಿ ಆರ್ ಆರ್ ನಂಬರ್ ಇದ್ದರೆ ಆ ಆರ್ ಆರ್ ನಂಬರಿನ ವಾರ್ಷಿಕ ಸರಾಸರಿಯನ್ನು ಲೆಕ್ಕ ಹಾಕಿ ಅಲ್ಲಿ ಉಚಿತ ನೂರು ಯೂನಿಟನ್ನು ನಾವು ನಿರ್ಧರಿಸ್ತೇವೆ ಹಾಗಾದರೆ ಈ ಹಿನ್ನೆಲೆಯಲ್ಲಿ ಈಗ ಬಂದಂಥ ಗೊಂದಲಗಳೇನು ಬಾಡಿಗೆದಾರರು ಕರೆಂಟನ್ನು ಫ್ರೀ ತಗೋಬೇಕೋ ತಗೊಳ್ಬಹುದೇ ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯೇ ಈಗ ಇದೇ ಕೆ ಜೆ ಜಾರ್ಜ್ ಅವರ ಮಾತನ್ನು ನಂಬುವುದಾದರೆ ಆರ್ ಆರ್ ಮೀಟ್ರನ್ನು ಸಪ್ರೇಟಾಗಿ ಬಾಡಿಗೆದಾರರು ಮಾಡಿಟ್ಟಿದ್ದರೆ ಆ ಎಲ್ಲ ಆಧಾರರನ್ನು ಇಟ್ಕೊಂಡು ಆರ್ ಆರ್ ಮೀಟ್ರನ್ನು ಇಟ್ಕೊಂಡು ಇನ್ನೂರು ಯೂನಿಟನ್ನು ವಾರ್ಷಿಕ ಬಳಕೆಯ ಸರಾಸರಿಯಲ್ಲಿ ನಿಗದಿಪಡಿಸೋದಾದರೆ ಅದು ಅಲ್ಲಿ ದಕ್ಕೋದಿಲ್ಲ ಒಮ್ಮೆ ಒಂದೇ ಆರು ಆರು ಮೀಟ್ರ್ ಇದ್ದರೆ ಅದು ಬಾಡಿಗೆದಾರರಿಗೆ ಇನ್ನೂರು ಯೂನಿಟ್ಟು ಸಿಗೋದಿಲ್ಲ ಯಾಕೆಂತಂದರೆ ಒಟ್ಟಾರೆ ಯೂಸ್ ಮಾಡಿದಾಗ ಸರಾಸರಿಯಲ್ಲಿ ಆ ಇನ್ನೂರು ಇನ್ನೂ ಇನ್ನೂನಿಟ್ಟಿನ ಅವರ ಗರ್ಮೆಂಟಿನ ಕಾಯ್ದೆ ಏನಿದೆ ಅದು ಇವರಿಗೆ ದಕ್ಕುವುದಿಲ್ಲ ಈ ಗೃಹಜ್ಯೋತಿ ಏನು ಉಚಿತ ಇನ್ನೂರು ಯೂನಿಟ್ಟಿನ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನಿದೆ ಆ ಸಂಬಂಧಪಟ್ಟು ಗೊಂದಲಗಳು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಹುಟ್ಟುಕೊಂಡಿದ್ದಾವೆ ಬಾಡಿಗೆದಾರರಿಗೆ ಕರೆಂಟು ಉಚಿತವಾಗಿ ಇದೆಯೋ ಇಲ್ಲವೋ ಮಾಲೀಕನಿಗೆ ನೀವು ಕೊಡ್ತೀರಿ ಅಂತಾದರೆ ಮಾಲೀಕ ಅನ್ನುವನು ಬಡವನೇನು ನೀವು ಬಡವರಿಗೆ ಇನ್ನೂರು ಯೂನಿಟ್ ಉಚಿತವಾಗಿ ಕೊಡ್ತೇವೆ ಅಂತ ಘೋಷಿಸಿದ್ದೀರಿ ಬಾಡಿಗೆದಾರರಿಗೆ ಇದು ದಕ್ಕುವುದಿಲ್ಲ ಅಂತಾದರೆ ಹಾಗಾದರೆ ನೀವು ಮಾಡಿದ್ದು ಯಾರಿಗೆ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ ಇನ್ನು ಬಾಡಿಗೆದಾರರಿಗೆ ಕೊಡ್ತೇವೆ ಅಂತ ಹೇಳಿದ ಸರ್ಕಾರ ಹಲವು ಷರತ್ತುಗಳನ್ನು ವಿಧಿಸಿದೆ ಈಗ ಆ ಷರತ್ತುಗಳಲ್ಲಿ ಏನು ಒಂದು ವಾಣಿಜ್ಯಕೃತ ಯಾವುದಾದ್ರೂ ಉದ್ದೇಶಕ್ಕೆ ಬಳಸ್ಕೊಳ್ಳುವವರಿಗೆ ಇನ್ನೂರು ಯೂನಿಟ್ ಉಚಿತ ಇಲ್ಲ ಅದು ಓಕೆ ಆಮೇಲೆ ಬಹಳಷ್ಟು ದಾಖಲೆಗಳನ್ನು ಬಾಡಿಗೆದಾರರಿಂದ ಕೇಳಿದೆ ನಾನಾಗಲೇ ಹೇಳಿದಾಗೆ ಅಜ್ಜಿದಾರರು ಎಸ್ಕಾಮನ ಕಸ್ಟಮರ್ ಐ ಡಿಯನ್ನು ಆಧಾರ್ಗೆ ಜೋಡಿಸ್ಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆರ್ ಆರ್ ನಂಬರ್ನೊಂದಿಗೆ ಆಧಾರನ್ನು ಲಿಂಕ್ ಮಾಡಿ ಅಂತಾರೆ ಈ ಆಧಾರ್ ಲಿಂಕ್ ಮಾಡೋದಕ್ಕೆ ನಮಗೆ ಭಾಳ ಕಷ್ಟ ಇದೆ ಆನ್ಲೈನಲ್ಲೂ ಆಗ್ತಾ ಇಲ್ಲ ಆಫ್ಲೈನಲ್ಲೂ ಆಗ್ತಾಯಿಲ್ಲ ಆಮೇಲೆ ಇವರು ಹೇಳಿದ ಅರ್ಜಿಯನ್ನು ಪಡ್ಕೊಳ್ಳೋದಕ್ಕೂ ಅರ್ಜಿಯನ್ನು ತುಂಬಿಸಿಕೊಡೋದಕ್ಕೂ ಇವೆಲ್ಲ ಲಿಂಕ್ಗಳನ್ನು ಮಾಡೋದಕ್ಕೂ ದಿನಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ನಾವು ಅದನ್ನು ನೋಡಿ ಎಷ್ಟೋ ಜನ ವಾಪಸ್ ಬಂದೆವು ಇವರ ಇನ್ನೂರು ಯೂನಿಟನ್ನು ಉಚಿತವಾಗಿ ಪಡೆಯೋದಕ್ಕೆ ನಾವು ಅದರ ಎರಡು ಪಟ್ಟು ಖರ್ಚು ಮಾಡಬೇಕೇ ಯಾವ ಷರತ್ತಿಲ್ಲ ಏನೂ ಇಲ್ಲ ನಿಮಗೆ ಮನೆಯಲ್ಲಿ ಕೂತಲ್ಲೇ ಎಲ್ಲವನ್ನೂ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ ಸರ್ಕಾರ ಈಗ ನಮ್ಮನ್ನು ಈ ರೀತಿ ಅಲೆದಾಡಿಸೋದು ಯಾಕೆ ಅನ್ನೋದು ಭಾಳಷ್ಟು ಜನರ ಪ್ರಶ್ನೆ ಒಂದು ಇನ್ನು ಬಾಡಿಗೆದಾರರಿಗೆ ಹನ್ನೆರಡು ತಿಂಗಳ ಅಗ್ರಿಮೆಂಟ್ ಕಾಪಿಯನ್ನು ಕೇಳಿದೆ ಅಗ್ರಿಮೆಂಟ್ ಕಾಪಿಯನ್ನು ಕೊಟ್ಟವರಿಗೆ ಮಾತ್ರ ಅಲ್ಲಿ ಇನ್ನೂರು ಯೂನಿಟ್ ಉಚಿತ ಕರೆಂಟನ್ನು ಕೊಡುವುದಕ್ಕೆ ನಾವು ಪರಿಗಣಿಸ್ತೇವೆ ಅಂತ ಹೇಳ್ತಾರೆ ಒಂದು ಕಡೆ ಆಮೇಲೆ ಹನ್ನೆರಡು ತಿಂಗಳ ಒಂದು ಬಾಡಿಗೆಯ ಅಗ್ರಿಮೆಂಟ್ ಚೀಟಿಯನ್ನು ಕೊಟ್ಟವರಿಗೆ ಆಯಿತು ಈಗ ವಾರ್ಷಿಕ ಲೆಕ್ಕಾಚಾರವನ್ನು ನೀವು ಹನ್ನೆರಡು ತಿಂಗಳಲ್ಲಿ ತೆಗಿತೀರಿ ಅಂತಾದರೆ ಬಾಡಿಗೆದಾರ ನೀರಿಲ್ಲ ಮ ಯಜಮಾನ್ನೊಟ್ಟಿಗೆ ಜಗಳ ಇನ್ನೊಂದೇನೋ ಸಮಸ್ಯೆ ಅವನು ಆರು ತಿಂಗಳು ಬಿಟ್ಟು ಹೋಗ್ತಾನೆ ಎಂಟು ತಿಂಗಳು ಬಿಟ್ಟು ಹೋಗ್ತಾನೆ ಹತ್ತು ತಿಂಗಳಿಗೂ ಬಿಟ್ಟು ಹೋಗ್ಬೋದು ಆವಾಗ ಹೊಸ ಬಾಡಿಗೆದಾರ ಬರ್ತಾನೆ ಹೊಸದ ಬಾಡಿಗೆದಾರ ಬಂದಾಗ ನೀವು ಸರಾಸರಿ ಯೂನಿಟನ್ನು ಎಲ್ಲಿಂದ ಹಿಡಿತೀರಿ ಹಳೇ ಬಳಕೆದಾರ ಬಳಸಿ ಹೋದಂಥ ಕರೆಂಟಿನ ಪ್ರಮಾಣವನ್ನು ಇಟ್ಕೊಂಡು ನೀವು ಸರಾಸರಿಯನ್ನು ತೆಗಿತೀರಿ ಅಥವಾ ಹೊಸ ಬಾಡಿಗೆದಾರನಿಗೆ ಮುಂದಿನ ಹನ್ನೆರಡು ತಿಂಗಳವರೆಗೆ ಅವನ ಸರಾಸರಿ ತೆಗಿಲಿಕ್ಕೆ ಅವನು ಕಾಯಬೇಕೆ ಏನಿದ್ರ ಅರ್ಥ ಹಾಗಾದರೆ ಯಾವ ಸ್ಪಷ್ಟತೆ ಇದೆ ನಿಮ್ಮಲ್ಲಿ ಒಟ್ಟಿನಲ್ಲಿ ಕೊನೆಗೂ ಬಾಡಿಗೆದಾರನಿಗೆ ಕರೆಂಟನ್ನು ಉಚಿತವಾಗಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಪಡೆಯುವುದಾದರೆ ನಿಮ್ಮ ಅಧಿಕಾರಿ ವರ್ಗದ ಮೆಟ್ಟಿಲಿಗೆ ಬಾಗಿಲಿಗೆ ಅಲದಾಡುವಂಥ ಪರಿಸ್ಥಿತಿ ಅವರು ಕೇಳದಂಥ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ದಾಖಲೆಗಳನ್ನು ಒದಗಿಸೋದ್ರಲ್ಲೇ ಹೈರಾಣಾಗುವಂಥ ಪರಿಸ್ಥಿತಿ ಇವೆಲ್ಲವನ್ನು ನೀವು ತಂದಿಡ್ತೀರಾ ಹೀಗಾದರೆ ನೀವು ಉಚಿತ ಕೊಡುವುದಕ್ಕೂ ನಾವು ಈ ತಿರುಗಾಟಕ್ಕೆ ಈ ನಿಮ್ಮ ಕೇಳಿದ ದಾಖಲೆಗಳನ್ನು ಒದಗಿಸುವುದಕ್ಕೆ ನಿಮ್ಮ ಅಧಿಕಾರಿ ವರ್ಗದವರ ಇಡೀದಾದಂಥ ಒಂದು ಓಕೆ ಅಂತ ಅನಿಸ್ಕೊಳ್ಳೋದಕ್ಕೆ ನಾವು ಮಾಡಬೇಕಾದಂಥ ಸಮಯದ ಖರ್ಚೆಷ್ಟು ಹಣದ ಖರ್ಚೆಷ್ಟು ಮತ್ತು ಕೊಡಬೇಕಾದ ಲಂಚ ಎಷ್ಟು ಈ ಥರದ ಪ್ರಶ್ನೆಗಳೆಲ್ಲ ಹೊರಗೆ ಬರ್ತಾ ಇದೆ ಆಮೇಲೆ ಪ್ರಶ್ನೆಗಳಿಂದ ಪ್ರಶ್ನೆ ಉಟ್ಕೊಳ್ತಾ ಇದೆ ಈಗ ಇನ್ನೂರು ಯೂನಿಟ್ ಒಳಗಡೆ ಬಳಸುವವರಿಗೆ ಅಂತಾದಾಗ ಈ ನಿಮ್ಮ ಸರಾಸರಿಯೇ ಭಾಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಬಾಡಿಗೆದಾರರಿಗೆ ಮುಖ್ಯವಾಗಿ ಅದರಲ್ಲೂ ಕೆ ಜೆ ಜಾರ್ಜ್ ಹೇಳ್ತಾರೆ ಒಂದು ಆರ್ ಆರ್ ಮೀಟ್ರಿಗೆ ಮಾತ್ರ ಕೊಡುವುದು ಒಂದು ಬಿಲ್ಡಿಂಗಿನ ಐದು ಮನೆ ಇರುತ್ತೆ ಐದು ಆರ್ ಆರ್ ಮೀಟ್ರ್ ಇರುತ್ತೆ ಆವಾಗ ಆಯಿತು ಆ ಐದು ಆರ್ ಆರ್ ಮೀಟ್ರನ್ನ ಒಂದು ಅಂತ ಭಾವಿಸಿ ನೀವು ಸರಾಸರಿ ತೆಗೆದರೆ ಉಚಿತ ಕರೆಂಟಿನ ಪ್ರಶ್ನೆಯೇ ಬರುವುದಿಲ್ಲ ಹಾಗಾದರೆ ಇದು ದೋಖ ಅಂತ ಜನ ಕರೀತಾ ಇದ್ದಾರೆ ನೀವು ಈಚೆಗೆ ಇನ್ನೂರು ಯೂನಿಟ್ಟು ಉಚಿತ ಕೊಟ್ಟ ಹಾಗೂ ಆಗಬೇಕು ಆರ್ ಆರು ಮೀಟ್ರು ಒಂದಿರಬೇಕು ನಾಲ್ಕು ಆರ್ ಆರು ಮೀಟ್ರ್ ಇದ್ದರೆ ಅದನ್ನು ಕ್ರೋಡೀಕರಿಸ್ತೀರಿ ಆವಾಗ ಇನ್ನೂರು ಯೂನಿಟಿನ ಸರಾಸರಿಯ ನಿಮ್ಮ ಲೆಕ್ಕಾಚಾರದೊಳಗೆ ಅದು ಬರುವುದಿಲ್ಲ ಆವಾಗೇನಾಯಿತು ಅತ್ಲಾಗ ಉಚಿತ ಕರೆಂಟು ಇಲ್ಲ ಇತ್ಲಾಗ ನೀವು ಕೊಟ್ಟ ಘೋಷಣೆಯೂ ಗ್ಯಾರಂಟಿ ಇಲ್ಲ ಆದರೆ ಅಧಿಕೃತವಾಗಿ ಏನು ಹೇಳ್ತೀರಿ ನಾವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿದ್ದೇವೆ ಇಂಥ ಗೊಂದಲಗಳ ಇಡೀ ಒಂದು ರಾಕ್ಷಸ ರೂಪದಲ್ಲಿ ಈ ಗ್ಯಾರಂಟಿಗಳು ನಿಂತಿದ್ದಾವೆ ಬಹಳ ಮುಖ್ಯವಾದಂಥ ಗೊಂದಲವನ್ನು ಸೃಜಿಸಿದ್ದು ಈ ಗ್ರಹಜ್ಯೋತಿ ಗ್ರಹಲಕ್ಷ್ಮಿ ಅಂತೂ ಅತ್ತೆ ಸೊಸೆಯಲ್ಲಿ ಜಗಳವನ್ನೇ ಹಾಕುವಂಥ ಕೆಲಸವನ್ನು ಇದೆ ಹೀಗಾಗಿ ಈ ಯಾವ ಗ್ಯಾರಂಟಿಗಳನ್ನು ಹೇಗೆ ನಂಬುವುದು ಅನ್ನುವ ರೀತಿಯಲ್ಲಿ ಜನ ತೀವ್ರವಾದ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಒಂದು ರೀತಿಯಲ್ಲಿ ಗ್ಯಾರಂಟಿಯನ್ನು ಕೊಡಬೇಕಾದರೆ ನಾವು ಲಾಗಾಯಿತಿನಿಂದ ಅಂದರೆ ಈ ಚುನಾವಣೆಯ ಗ್ಯಾರಂಟಿ ಘೋಷಣೆಯ ಹೊತ್ತಿನಿಂದ ಇವತ್ತಿನವರೆಗೂ ಪ್ರತಿ ವಿಡಿಯೋದಲ್ಲಿ ಇದನ್ನು ಕೇಳಿ ಹೇಳ್ತಾ ಬಂದಿದ್ದೇವೆ ಏನು ಒಂದು ಸ್ಪಷ್ಟತೆ ಇಲ್ಲ ಒಂದು ಬ್ಲೂ ಪ್ರಿಂಟ್ ಇಲ್ಲ ಯಾವ ನೆಲೆಯಲ್ಲಿ ನಾವು ಕೊಡ್ತೇವೆ ಅಂತಿಲ್ಲ ಕೊಡುವುದಕ್ಕೆ ಐವತ್ತೇಳರಿಂದ ಅರವತ್ತು ಸಾವಿರ ಕೋಟಿ ಅಂತ ಸರ್ಕಾರ ಹೇಳುವಂಥದ್ದು ಸಾರ್ವಜನಿಕರು ಮತ್ತು ಈ ಇದರ ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ನೂರು ನೂರ ಇಪ್ಪತ್ತು ಕೋಟಿಗೆ ಹೋಗುತ್ತೆ ಅದು ಅದು ಏನೇ ಇರಲಿ ಈ ಅರವತ್ತು ಕೋಟಿಯನ್ನು ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಇನ್ನೂರು ಯೂನಿಟನ್ನು ಉಚಿತವಾಗಿ ನೀವು ಕೊಡ್ತೀರಿ ಅಂತಾದರೆ ನೀವು ಆರ್ಥಿಕವಾದಂಥ ಮೇಲ್ವರ್ಗ ಕೆಳವರ್ಗ ಮಧ್ಯಮ ವರ್ಗ ಅನ್ನೋದನ್ನು ಅಥವಾ ಎ ಪಿ ಎಲ್ಓ ಬಿ ಪಿ ಎಲ್ಲೋ ಯಾವ ಆಧಾರ ಮಾಡ್ತೀರೋ ಅಥವಾ ಅವರ ಒಟ್ಟು ಆರ್ಥಿಕವಾದಂಥ ಸರಾಸರಿಯನ್ನು ಯಾವ ರೀತಿಯಲ್ಲಿ ನೀವು ನಿಗದಿಪಡಿಸ್ತೀರಿ ಅಂತ ನೋಡಿ ಒಂದು ನಿಗದಿಯನ್ನು ಮಾಡಿ ಸಂಪೂರ್ಣವಾಗಿ ಇನ್ನೂರು ಯೂನಿಟನ್ನು ಸರಾಸರಿಯಾಗಿ ಹಂಚಿಬಿಡ್ಬೋದಲ್ಲ ಅಥವಾ ಮೂರು ಕಿಲೋವ್ಯಾಟಿನ ಮಿತಿಯೊಳಗೆ ಬಳಕೆ ಅಂತ ಮಾಡಿದಾಗ ಆವಾಗ ಅದರಿಂದ ಒಂದು ಮಿತಿಗೆ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಬಳಕೆದಾರರು ರಾಜ್ಯದ ಬಳಕೆದಾರರು ಆ ಇನ್ನೂರು ಯೂನಿಟ್ನವರೆಗೆ ಬರ್ತಾರೆ ಅನ್ನೋದು ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ಬರು ಇವತ್ತು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದರು ಅಂಥ ಒಂದು ತಜ್ಞರ ಸಮಿತಿಯನ್ನು ಮಾಡಿ ಯಾರಿಗೂ ಗೊಂದಲ ಆಗದೆ ಇದ್ದ ಹಾಗೆ ಮುಖ್ಯವಾಗಿ ಬೆಂಗಳೂರಿನ ಬಾಡಿಗೆದಾರರಿಗೆ ನೀವು ಮಾಲೀಕರಿಗೆ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಬಾಡಿಗೆದಾರರಿಗೆ ಇನ್ನೂರು ಯೂನಿಟನ್ನು ಉಚಿತವಾಗಿ ನೀವು ಕೊಡತಕ್ಕದ್ದು ಯಾಕೆ ಅಂತಂದರೆ ಬಾಡಿಗೆದಾರ ಯಾವಾಗ ಬಾಡಿಗೆ ಮನೆಯಲ್ಲಿರ್ತಾನೆ ದುಡ್ಡಿದ್ದವರು ಬಾಡಿಗೆ ಮನೆಯಲ್ಲಿರ್ತಾರೇನೋ ಆರ್ಥಿಕವಾಗಿ ಶ್ರೀಮಂತರಾದವರು ಬಾಡಿಗೆ ಮನೆಯಲ್ಲಿರ್ತಾರೇನೋ ಬಾಡಿಗೆ ಮನೆಯಲ್ಲಿ ಇರುವವರೆಲ್ಲರೂ ಕೆಳ ಮಧ್ಯಮ ವರ್ಗದವರೇ ಬಡಪಾಯಿಗಳೇ ಆರ್ಥಿಕವಾಗಿ ಬಳಲಿಕೆಯನ್ನು ಹೊಂದದವರೇ ದಿನಗೂಲಿಗಳೇ ತಿಂಗಳ ಸಂಬಳವನ್ನು ಅವಲಂಬಿಸಿದವರೇ ಹಾಗಾಗಿ ನೀವು ಬಾಡಿಗೆದಾರರನ್ನೇ ಅವನು ಹೊಸ ಬಾಡಿಗೆದಾರನ ಕಥೆಯೇನು ಹಳೆಯದ ಬಾಡಿಗೆದಾರ ಬಿಟ್ಟೋದು ಮಧ್ಯದಲ್ಲಿ ಬಿಟ್ಟೋಗಿರ್ತಾನೆ ಆ ವಾರ್ಷಿಕ ಲೆಕ್ಕಾಚಾರವನ್ನು ಎಲ್ಲಿಂದ ಎಲ್ಲಿಗೆ ತೆಗಿತೀರಿ ಈಗ ನೀವು ಹನ್ನೆರಡು ತಿಂಗಳ ಅಗ್ರಿಮೆಂಟು ಕಾಪಿ ಕೊಡಿ ಅಂತೀರಿ ಆ ಹೊಸ ಬಾಡಿಗೆದಾರ ಬಂದ ಹನ್ನೆರಡು ತಿಂಗಳ ಅಗ್ರಿಮೆಂಟ್ ಕಾಪಿ ಕೊಟ್ಟಾಗ ಅವನನ್ನು ಎಲ್ಲಿಂದ ನೀವು ಶುರು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಸ್ಪಷ್ಟತೆ ಇಲ್ಲ ಈ ಮೂರು ನಾಲ್ಕು ಮಿ ಆರು ಆರು ಮೀಟ್ರ್ ಇದ್ದವ್ರ ಕಥೆ ಏನು ಅದಕ್ಕೂ ಉತ್ತರ ಇಲ್ಲ ಮುಖ್ಯಮಂತ್ರಿಗಳು ಒಂದು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಒಂದು ಹೇಳ್ತಾರೆ ಕೆ ಜೆ ಜಾರ್ಜ್ ಅವರು ಇನ್ನೊಂದು ಹೇಳ್ತಾರೆ ಪ್ರತಿ ದಿನದಿಂದ ದಿನಕ್ಕೆ ಹೊಸ ಹೊಸ ರೂಲ್ಸ್ ಆ್ಯಡ್ ಆಗ್ತಾಯಿದೆ ಹಿಂದೊಂದು ಹೇಳಿದ ರೂ ನೀವೇ ಹೇಳಿದ ರೂಲ್ಸನ್ನು ನೀವೇ ಬ್ರೇಕ್ ಮಾಡ್ತೀರಿ ಹೊಸ ರೂಲ್ಸನ್ನು ತರ್ತೀರಿ ಯಾರಿಗೂ ಯಾವುದೇ ಸ್ಪಷ್ಟತೆ ಇಲ್ಲ ನಿಖರತೆ ಇಲ್ಲ ಯಾರಿಗೆ ನಾವು ಕೊಡ್ತಾ ಇದ್ದೇವೆ ನಮ್ಮ ಟಾರ್ಗೆಟ್ ಏನು ಅದರ ಬಗ್ಗೆ ಯಾವುದೇ ಮಾತುಗಳಿಲ್ಲ ಗೊಂದಲ 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 ಅದರ ಮಧ್ಯೆ ಜನರು ರೋಸಿ ಆಕ್ರೋಶಕ್ಕೆ ತುತ್ತಾಗ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬರಂತೂ ಕೇಳ್ತಾ ಇದ್ರು ಒಂದು ಎರಡು ಮೂರು ಜನ ನಾವು ನಿಮ್ಮ ಹತ್ರ ಫ್ರೀ ಕೇಳಿದ್ದೇವಾ ನೀವೇ ತಾನೇ ಕೊಡ್ತೇವೆ ಅಂತೇಳಿ ನಂಬಿಸಿ ನಮ್ಮ ಹತ್ರ ಓಟನ್ನು ಒತ್ತಿಸ್ಕೊಂಡದ್ದು ಈಗ ನಮಗೆ ಯಾಕೆ ಷರತ್ತು ಹಾಕ್ತೀರಿ ಈಗ ನಮಗೆ ಯಾಕೆ ರೂಲ್ಸು ಅಂತೀರಿ ಈಗ ಅವರಿಗೆ ಅದಕ್ಕೆ ಆಧಾರ್ ಲಿಂಕ್ ಮಾಡಿ ಇದಕ್ಕೆ ಆಧಾರ್ ಲಿಂಕ್ ಮಾಡಿ ಅದನ್ನು ಆನ್ಲೈನಲ್ಲಿ ಮಾಡಿ ಇದನ್ನು ಆಫ್ಲೈನಲ್ಲಿ ಮಾಡಿ ಬೆಂಗಳೂರೊನಿಗೆ ಹೋಗಿ ಅರ್ಜಿ ಗುಜರಾ ಗುಜರಾಯಿಸಿ ಅಂತಿರಲ್ಲ ಅರ್ಜಿಯನ್ನೇ ಹಾಕಬೇಕು ಅನ್ನುವಂಥ ಯಾವ ಮಾತು ನಿಮ್ಮ ಹತ್ರ ಇರಲಿಲ್ಲ ಜೂನ್ ಒಂದರಿಂದ ನಿಮಗೆಲ್ಲವೂ ಫ್ರೀ 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 ಅಂತ ಹೇಳಿದಿರಿ ಈಗ ಉಚಿತ ಬಸ್ ಪ್ರಯಾಣಕ್ಕೆ ಮತ್ತೆ ಅದೇನೋ ಐ ಡಿ ಕಾರ್ಡು ಅಂತೀರಿ ಏನಿದ್ರ ಅರ್ಥ ಗೃಹಜ್ಯೋತಿ ಅಂತೀರಿ ಮನೆ ಮಾಲೀಕ ಯಾರು ಅಂತ ಗೊತ್ತು ಈಗ ನೀವು ಮಾಲಕಿನ್ ಅಂತ ಮಾಡಿದ್ದೀರಿ ಮಾಲಕಿ ಅಂತ ಮಾಡಿದ್ದೀರಿ ಯಜಮಾನಿ ಅಂತ ಮಾಡಿದ್ದೀರಿ ಯಜಮಾನಿ ಅಂದರೆ ಯಾರು ಅತ್ತೆಯೋ ಸೊಸೆಯೋ ಅಜ್ಜಿಯೋ ಯಾರು ಅಂತಲೇ ಇಲ್ಲ ಅಲ್ಲೂ ಗೊಂದಲ ಅಲ್ಲೂ ಅವರವ್ರ ಮಧ್ಯೆನೇ ಜಗಳ ತಂದಿಡುವಂಥ ಕೆಲಸ ಅಂತೂ ಹೊಸ ಸರ್ಕಾರ ಬಂದು ಹೊಸ ರೀತಿಯ ಆಡಳಿತದ ನಿರೀಕ್ಷೆಯನ್ನು ಇಟ್ಕೊಂಡಂಥ ಜನ ಸಂಪೂರ್ಣವಾಗಿ ಗೊಂದಲದ ಗೂಡಿನಲ್ಲಿ ಕುಸಿದು ಕುಳಿತಿದ್ದಾರೆ ನೊಂದು ಬೆಂದು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗ್ಯಾರಂಟಿಗಳ ಮೇಳ ಯಾಕಪ್ಪ ಬೇಕಿತ್ತು ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ಸಿಗರು ಮತ್ತು ಜನರು ಎರಡೂ ದಿಕ್ಕಿನಿಂದ ಬಂದ ಹಾಗೆ ಕಾಣುತ್ತೆ ಪ್ರತಿಪಕ್ಷದವರಂತೂ ಕೊಟ್ಟ ಮಾತಿನ ಪ್ರಕಾರ ನೀಡತಕ್ಕದ್ದು ಷರತ್ತನ್ನು ವಿಧಿಸಕೂಡದು ನೀವು ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಷರತ್ತು ಹೇಳಿಲ್ಲ ಅರ್ಜಿ ಕೊಡಲಿಕ್ಕೆ ಹೇಳಿಲ್ಲ ಕರಾರು ಅಂತ ಹೇಳಲಿಲ್ಲ ಕಾನೂನು ಅಂತ ಹೇಳಲಿಲ್ಲ ಈಗ ಎಲ್ಲವನ್ನು ಹೇಳ್ತಾ ಇದ್ದೀರಿ ಯಾಕೆ ಸರಿ ಸರಿಯಲ್ವ ಅದು ನೀವು ಉಚಿತವನ್ನು ಕೊಡ್ತೇವೆ ಅಂತಂದಾಗ ಅದಕ್ಕೆ ಒಂದು ಚರ್ಚೆ ಮಾಡಿದ್ದೀರೇನು ಅದರ ಒಂದು ಇದರ ಏನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದನ್ನು ಹಂಚುವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಅದರ ಬಗ್ಗೆ ನೀವೊಂದು ನಿಖರವಾಗಿ ಒಂದು ಸಂಶೋಧನೆ ಮಾಡಿದ್ದೀರಾ ಇಲಾಖೆಯೊಟ್ಟಿಗೆ ಚರ್ಚಿಸಿದ್ದೀರಾ ತಜ್ಞರೊಟ್ಟಿಗೆ ಒಂದು ಸಮಿತಿಯ ಮಾಡಿ ಅವರ ರಿಪೋರ್ಟನ್ನು ತೆಗೆದುಕೊಂಡಿದ್ದೀರಾ ಅವೆಲ್ಲವನ್ನು ನೀವು ಮಾಡಿದ್ದಿದ್ದರೆ ಈಗ ನಿಮಗೆ ಬಾಳೆಹಣ್ಣನ್ನು ಸಿಪ್ಪೆ ಸುಲಿದು ಬಾಯಿಗಿಟ್ಟಷ್ಟು ಸುಲಭದಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸಬಹುದಾಗಿತ್ತು ಆದರೆ ಈಗ ಜನಕ್ಕೆ ನೀವು ಹೇಳಿದ್ದೊಂದು ಕೊಟ್ಟ ಮಾತು ಇನ್ನೊಂದು ಅತ್ಯಂತ ಸುಲಭದಲ್ಲಿ ಅವರು ಮನೆಯಲ್ಲೇ ಕೂತಲ್ಲೇ ಐದು ಗ್ಯಾರಂಟಿಗಳು ನಿಮ್ಮ ಮನೆಗೆ ಬಂದು ಬೀಳ್ತವೆ ಟಿ ವಿಯಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಏನೋ ಬಾಯಿಗೆ ಪೆಪ್ರಮೆಂಟ್ ಬಂದು ಒಂದು ಅಡ್ವರ್ಟೈಸ್ಮೆಂಟು ಅಂಥ ಅಡ್ವಟೈಸ್ಮೆಂಟನ್ನು ಹಾಗೆ ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆ ಅಂತ ತಿಳ್ಕೊಂಡಂಥ ಜನಗಳಿಗೆ ಇವತ್ತು ಮೋಸದ ಗೊಂದಲದ ಅಸ್ಪಷ್ಟತೆಯ ಬರೆಗಳು ಇವೆ ಇದರ ಅಗತ್ಯ ಇತ್ತ ಯಾವುದೇ ಕೆಲಸ ಮಾಡೋದಿದ್ದರೂ ಕೂಡ ಒಂದು ಪೂರ್ವ ಸಿದ್ಧತೆ ಪೂರ್ವ ಯೋಜನೆ ಪೂರ್ವ ತಿಳುವಳಿಕೆ ಕಾರ್ಯಸ್ಥಗೊಳಿಸುವಾಗ ಬರುವಂಥ ಸವಾಲುಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಇವೆಲ್ಲದರ ಒಂದು ಯೋಜನಾ ವರದಿ ತಯಾರಿ ಇದ್ದರೆ ಈ ಯಾವ ಗೊಂದಲಗಳು ಬರುವುದಿಲ್ಲ ಆ ಯೋಜನಾ ತಯಾರಿಯನ್ನು ಮಾಡತಕ್ಕದ್ದು ಅದರಲ್ಲೂ ಕಾಂಗ್ರೆಸ್ಸು ಹಿರಿಯಕ್ಕ ಈ ದೇಶಕ್ಕೆ ಎಪ್ಪತ್ತೈದು ವರ್ಷದಲ್ಲಿ ನೀವೇ ಇಷ್ಟು ಗೊಂದಲದ ಗೂಡಾದರೆ ನೀವೇ ಇಷ್ಟು ಅನಾಗರಿಕವಾಗಿ ವರ್ತಿಸ್ತಾ ಇದ್ದೀರಿ ಅಂತಾದರೆ ಯಾವುದೇ ಪ್ರಾಯೋಗಿಕವಾದಂಥ ಒಂದೇ ಒಂದು ನಿಮ್ಮ ಹತ್ರ ಸ್ಪಷ್ಟತೆ ಇಲ್ಲ ಅಂತಾದರೆ ನೀವು ಆಡಳಿತವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಇದು ಜನರ ಪ್ರಶ್ನೆ ಜನರು ಇದನ್ನು ಕೇಳ್ತಾ ಇದ್ದಾರೆ ಇವತ್ತು ಅವರವರ ಕೆಲಸಗಳನ್ನು ಬಿಟ್ಟು ನಿಮ್ಮ ಉಚಿತವನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ಸಮಯವನ್ನು ವಿನಿಯೋಗಿಸ್ತಾ ಇದ್ದಾರೆ ದೈನಿಕವಾದಂಥ ಯಾವ ಚಟುವಟಿಕೆಗಳು ನಡೀತಾ ಇಲ್ಲ ಗೌರ್ಮೆಂಟಲ್ಲೂ ಅದೇ ಕೆಲಸ ಆಗ್ತಾಯಿದೆ ಗ್ಯಾರಂಟಿಗಳನ್ನು ಹೇಗೆ ಕೊಡೋದು ಯಾವ ಥರ ರೀತಿಯಲ್ಲಿ ಈ ಸ್ಪಷ್ಟತೆಯನ್ನು ಈ ನಿಖರತೆಯನ್ನು ತರೋದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಹೇಗೆ ಗೊಂದಲಗಳನ್ನು ನಿವಾರಿಸೋದು ಹೇಗೆ ಒಬ್ಬೊಬ್ಬ ಸಚಿವ ಒಂದೊಂದು ಮಾತಾಡ್ತಾರೆ ಇಡೀದಾದಂಥ ಯೂನಿಟ್ ಆಗಿ ಒಂದು ಮಾತು ಬರ್ತಾ ಇಲ್ಲ ಇಡೀ ಸರ್ಕಾರದ ಮಾತು ಅಂತ ಅಧಿಕೃತವಾಗಿ ಹೊರಗೆ ಬರ್ತಾ ಇಲ್ಲ ಈ ಎಲ್ಲ ಗೊಂದಲಗಳು 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 ಕರ್ನಾಟಕದ ಒಂದು ಇಡೀ ಆಡಳಿತಾತ್ಮಕ ಚಿತ್ರವನ್ನು ಒಂದು ಅಸ್ಪಷ್ಟವಾದ ಚಿತ್ರವಾಗಿಸಿ ಒಂದು ರೀತಿಯ ಜಿಗುಪ್ಸಿದರೂ ಬರುವ ರೀತಿಯಲ್ಲೇ ಹೊಸ ಸರ್ಕಾರದ ಆಡಳಿತ ತಿಂಗಳೊಳಗಡೆ ಜನರ ಮನಸ್ಸಿಗೆ ಈ ರೀತಿ ನಾಡ್ತಾಯಿದೆ ಅಂತ ಆದರೆ ಮುಂದಿನ ಕತೆ ಏನು ಇದರ ಮಧ್ಯೆ ಈಗ ಮತ್ತೊಂದು ಹೊಸ ರೀತಿಯ ಕಾನೂನನ್ನು ಅಥವಾ ಪರಿಕ್ರಮವನ್ನು ಇಂಧನ ಇಲಾಖೆ ಶುರು ಮಾಡಿದೆ ಎಸ್ಕಾಮ್ ಮನೆ ಮನೆಗೆ ಡಿಜಿಟಲ್ ಮೀಟ್ರನ್ನು ಅಳವಡಿಸ್ತೇವೆ ಫ್ರೀಯಾಗಿ ಅಳವಡಿಸ್ತಾರಂತೆ ಡಿಜಿಟಲ್ ಮೀಟ್ರಲ್ಲಿ ಮಾತ್ರ ನಿಮಗೆ ವಾರ್ಷಿಕವಾಗಿ ಅವರ ಬಳಸಿದಂಥ ಒಟ್ಟು ಕರೆಂಟಿನ ಪ್ರಮಾಣಬದ್ಧತೆ ಮತ್ತು ಅದಕ್ಕೂ ಹಿಂದಿನದ್ದು ಕೆಲವು ಪ್ರಮಾಣಬದ್ಧತೆ ಸಿಗುತ್ತೆ ಆದ್ದರಿಂದ ಡಿಜಿಟಲ್ ಮೀಟ್ರನ್ನು ಅಳವಡಿಸ್ತೇವೆ ಅಂತ ಹೇಳಿ ಈಗ ಹೊಸ ರೀತಿಯ ಒಂದು ರೂಲ್ಸನ್ನು ತರಲಿಕ್ಕೆ ಇಲಾಖೆ ಹೊರಟಿದೆ ಹಾಗಾದರೆ ನೀವು ಡಿಜಿಟಲ್ ಮೀಟ್ರನ್ನು ಯಾವಾಗ ಅಳವಡಿಸ್ತೀರಿ ವಾರ್ಷಿಕ ಪ್ರಮಾಣಬದ್ಧತೆಯನ್ನು ಯಾವಾಗ ಅಳೆತೀರಿ ಆ ಅಳತೆಯ ಮಾನದಂಡದಲ್ಲಿ ಇನ್ನೂರು ಯೂನಿಟ್ ಉಚಿತ ಅಂತ ಯಾವಾಗ ಸರ್ಟಿಫೈ ಮಾಡ್ತೀರಿ ಈಗ ಇನ್ನೂರು ಯೂನಿಟ್ ಯಾರಿಗೆ ಸಿಗ್ತದೆ ಯಾರಿಗೆ ಸಿಗುವುದಿಲ್ಲ ಅನ್ನುವ ಸ್ಪಷ್ಟತೆಯನ್ನು ಯಾವಾಗ ಕೊಡ್ತೀರಿ ಅದರಲ್ಲೂ ಈ ಡಿಜಿಟಲ್ ಮೀಟ್ರ್ ಬಗ್ಗೆ ಇದರಲ್ಲಿ ಪ್ರಮಾಣಕ್ಕಿಂತ ಹೆಚ್ಚು ಬಿಲ್ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಕೆಲವು ದೂರುದಾರರ ದಾಖಲೆಗಳು ಆಗಿದ್ದಾವೆ ದೂರು ದಾಖಲಾಗಿದೆ ಹಾಗಾದರೆ ಈ ಮೀಟ್ರಿನ ಒಟ್ಟು ಕಾರ್ಯ ತತ್ಪರತೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಆದರೆ ಬಳಕೆದಾರರು ಒಪ್ಪುತ್ತಾ ಇಲ್ಲ ಅದು ಸರಿಯಿಲ್ಲ ಮೀಟ್ರು ಅಂತ ಅದರ ಗೊಂದಲವನ್ನು ನಿವಾರಿಸೋದು ಯಾವಾಗ ಒಂದು ರೀತಿಯಲ್ಲಿ ನೋಡ್ತಾ ಹೋದರೆ ಈ ಎಲ್ಲವನ್ನು ಮಾತಾಡ್ತಾ ಮಾತಾಡ್ತಾ ನೋಡ್ತಾ ಹೋದಾಗ ನಮಗೇನೆ ತಲೆ ಸಹಸ್ರ ಹೋಳಾಗುವಷ್ಟು ಚಿಟ್ಟಿಡಿತದೆ ತಲೆ ಒಳಗೆ ಬಾಂಬಿದ್ದ ಅನುಭವ ಅಂದರೆ ಎಲ್ಲಿ ಮುಟ್ಟಿದರೂ ಪ್ರಶ್ನೆಗಳು ಎಲ್ಲಿ ಮುಟ್ಟಿದರೂ ಗೊಂದಲಗಳು ಯಾವುದೂ ಸ್ಪಷ್ಟತೆ ಇಲ್ಲ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸರ್ಕಾರ ಬರಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವ ಮಟ್ಟಕ್ಕೆ ಗೊಂದಲ ಜಿಗಟಾಗಿದೆ ಗಂಟು ಕಟ್ಟಿದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕೆ ಜೆ ಜಾರ್ಜ್ ಹೇಳುವ ಪ್ರಕಾರಂತೂ ನೀವು ಭಾಳ ಸ್ಪಷ್ಟ ಒಂದೇ ಮೀಟ್ರ್ ಇರಬೇಕು ಒಂದಕ್ಕಿಂತ ಹೆಚ್ಚು ಮೀಟ್ರ್ ಇದ್ದವರಿಗೆ ಇವು ಉಚಿತ ಯೂನಿಟ್ ಕ ಇಲ್ಲವೇ ಇಲ್ಲ ನೀವು ರೆಗ್ಯುಲರ್ ಬಿಲ್ಲನ್ನು ಕಟ್ಟತಕ್ಕದ್ದು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಡಿ ಕೆ ಶಿ ಅವರು ಹೆದರಿಬೇಡಿ ಗೊಂದಲ ಇಲ್ಲ ಕೊಟ್ಟು ಮಾತನ್ನು ಪೂರೈಸ್ತೇವೆ ಅಂತಾರೆ ಹಾಗಾದರೆ ಕೊನೆಗೂ ಸತ್ಯ ಹರಿಶ್ಚಂದ್ರನ ಮಾತು ಯಾವುದು ನಿಖರವಾದ ಮಾತು ಯಾವುದು ಗವಾಕ್ಷಿಯಲ್ಲಿ ಒಪ್ಪಬಹುದಾದಂಥ ನಿರ್ಣಾಯಕವಾದಂಥ ಮಾತು ಯಾವುದು ಮತ್ತು ಜನರಿಗೆ ಈ ಅರ್ಜಿ ಕೊಡಿ ಆ ಲಿಂಕ್ ಮಾಡಿ ಈ ಲಿಂಕ್ ಮಾಡಿ ಅದನ್ನು ತನ್ನಿ ಇದನ್ನು ತನ್ನಿ ಹನ್ನೆರಡು ತಿಂಗಳ ಅಗ್ರಿಮೆಂಟ್ ಕೊಡಿ ಆ ಹಳೆ ಬಳಕೆದಾರ ಬಳಸಿದನ್ನು ನೀವು ಗಮನಿಸ್ತೀರೋ ಹೊಸ ಬಳಕೆದಾರರಿಗೆ ಅವಧಿ ಕೊಡ್ತೀರೋ ಏನು ಅನ್ನುವಂಥ ಈ ಗೊಂದಲವನ್ನು ಪರಿಹಾರ ಮಾಡೋರು ಯಾರು ಎಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಈ ಹೊತ್ತಿಗೆ ಉಳಿದಿದ್ದಾವೆ ಆದರೆ ಒಂದು ಪ್ರಶ್ನೆಯಂತೂ ಗ್ಯಾರಂಟಿ ಗೌರ್ಮೆಂಟು ಇವತ್ತು ಫಾರ್ಮ್ ಆಗಿದೆ ಬಹುಮತದ ಗೌರ್ಮೆಂಟು ಆದರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಯಾವ ಆಶ್ವಾಸನೆಯನ್ನು ಕೊಟ್ಟಿದ್ರೋ ಯಾವ ಗ್ಯಾರಂಟಿಯನ್ನು ಅತ್ಯಂತ ಸುಲಭವಾಗಿ ಸೈನ್ ಹಾಕಿ ಕೊಟ್ಟಿದ್ದೀರಿ ಸ್ವಾಮಿಗಳೇ ನೀವು ನಿಮ್ಮ ಸೈನಿಗೂ ನಾಲಿಗೆಗೂ ನಿಮ್ಮ ಮಾತಿಗೂ ಯಾವ ಗ್ಯಾರಂಟಿ ಇಲ್ಲ ಅಂತಾಯ್ತಲ್ಲ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದೀರಿ ಅದರಲ್ಲಿ ಮತ್ತೆ ಬೇರೆ ಹೇಳ್ತೀರಿ ಮಾತು ಮಾತಿಗೆ ಮೋದಿ ಹದಿನೈದು ಲಕ್ಷವನ್ನು ನಿಮಗೆ ಅಕೌಂಟಿಗೆ ಹಾಕಿದ್ರೇನು ನಾವು ನೋಡಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ ಮಾತಿನ ಪ್ರಕಾರ ಅಂತ ನಮ್ಮ ಶ್ರೀಯುತ ಸಿದ್ದರಾಮಯ್ಯನವರು ಹುಂಕರಿಸ್ತಾರೆ ಅವರೊಂದು ನೂರು ಸಾರಿ ಸ್ಪಷ್ಟ ಮಾಡಿ ಆಗಿದೆ ಸ್ವಿಸ್ ಬ್ಯಾಂಕಲ್ಲಿರುವಂಥ ಹಣವನ್ನು ತಂದರೆ ಕಪ್ಪು ಹಣವನ್ನು ತಂದರೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಹದಿನೈದು ಲಕ್ಷವನ್ನು ಕೊಡಬಹುದಾದಷ್ಟು ಭ್ರಷ್ಟಾಚಾರದ ಹಣ ಅಲ್ಲಿದೆ ಅದನ್ನು ತರುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ಆ ದಿಕ್ಕಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸೆವೆಂಟಿ ಫೋರ್ ಪರ್ಸೆಂಟು ಲಿಸ್ಟ್ ಕೂಡ ಹೊರಗಡೆ ಹಾಕಿದರು ಆದರೆ ಮೋದಿ ವಿರೋಧಿಗಳು ಕುಹಕ್ಕಿಗಳು ದೇಶದ್ರೋಹಿಗಳು ಆಮೇಲೆ ವಿರೋಧ ಪಕ್ಷಗಳು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಎಲ್ಲಿ ಮೋದಿ ಹದಿನೈದು ಲಕ್ಷ ಹಾಕಿದರು ಅಕೌಂಟಿಗೆ ಎಲ್ಲಿ ಹೇಳಿದ್ದಾರೆ ಅವರು ಎಲ್ಲಿ ನಿಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅವರು ಹೇಳಿದ ಅಂಥ ಒಂದು ಖಚಿತವಾದ ಮಾತನ್ನು ತಂದು ನಿಲ್ಲಿಸಿ ನೋಡೋಣ ನಾವು ಅಧಿಕಾರಕ್ಕೆ ಬಂದರೆ ಇಷ್ಟು ಕಾಲದ ಒಳಗಡೆ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷವನ್ನು ಹಾಕ್ತೇವೆ ಎಲ್ಲಿದೆ ಅದಕ್ಕೆ ದಾಖಲೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಬಾಯಿಗೆ ಬಂದ ಹಾಗೆ ಜನರನ್ನು ಹಾದಿ ತಪ್ಪಿಸಲಿಕ್ಕೆ ನೋಡೋದು ಇದೇ ಉದ್ಯೋಗ ಆಗೈತಲ್ರಿ ರೀ ಎಪ್ಪತ್ತೈದು ವರ್ಷದಲ್ಲಿ ಜನರ ಉದ್ಧಾರ ಜನರನ್ನ ಒಂದು ಮೇಲೆತ್ತುವ ಕಾರ್ಯಕ್ರಮ ಗರೀಬಿ ಹಟಾವೋ ಆಯಿ ಹಟಾವೋ ಯಾವುದೂ ಇಲ್ಲ ಈಗ ಮತ್ತೆ ಬಡವರು ಇದ್ದಾರೆ ಅಂತ ನಿಖರವಾಗಿ ಹೇಳ್ತಾ ಇದ್ದೀರಿ ಆ ಬಡವರಿಗೆ ನಾವು ಮತ್ತೆ ಗ್ಯಾರಂಟಿ ಕೊಡ್ತೇವೆ ಅಂತಿದ್ದೀರಿ ಕೊನೆಗೆ ಗ್ಯಾರಂಟಿ ಕೊಡುವ ಕೈಯೇ ಮುಂದೊಂದು ದಿನ ದೇಶ ದುರ್ಭಿಕ್ಷವಾಗಿ ಮತ್ತೆ ಭಿಕ್ಷೆ ಬಿಡುವ ಹಂತಕ್ಕೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳೆಲ್ಲ ಬಂದ ಹಾಗೆ ಬರುವ ದಿನಗಳೇನು ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ ನೋಡೋಣ ಈ ಗೊಂದಲ ಎಲ್ಲಿವರೆ ಮುಂದುವರಿಯುತ್ತದೆ ಅಂತ ಜನ ದಂಗೆ ಎಳದೆ ಇದ್ದರೆ ಸಾಕು ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು ನಮಸ್ತೆ